Jack Schmidt having a few problems. Hello guys, ಮತ್ತೆ ಏನ್ ಸಮಾಚಾರ? ಇದೊಂಥರ ಹೋಮ್ ಕ್ವಾರಂಟೈನ್ ಬ್ಲಾಗ್ ಅಂತ, ಬಟ್ ಒಂದು ಬ್ಲಾಗು ತುಂಬ ಬೇಗ ಬರಬೇಕಿತ್ತು, ಅದು ನಿಮ್ಗೆ ಗಾಡಿ ಗೊತ್ತಿರೋ ಪ್ರಕಾರ ಅಂತ ಅನ್ಕೊಂತೀನಿ. ಸೊ ಏ ಥರದ್ದು ಒಂದು ನನಗೆ ಗಾಡಿನ ಎಕ್ಸ್ಪೀರಿಯನ್ಸ್ ಮಾಡಿಕೊಟ್ಟಿದ್ರು ಅದನ್ನು ಮಾಡಿದ್ದೆ, ಅದರ ಒಂದು ಬ್ಲಾಗು ಕಂಟಿನ್ಯೂ ಆಗುತ್ತೆ. ಬಟ್ ಜೊತೆಗೆ ಒಂದು ಸ್ಪೆಷಲ್ ಹೆಲ್ಮೆಟ್ ಕೂಡ ತೊಗೊಂಡಿದ್ದೀನಿ. ಸೊ ಈ ಒಂದು ಹೆಲ್ಮೆಟ್ಟು ನೀವು ಗೆಸ್ಟ್ ಮಾಡೋದಾದರೆ, ನಾನು ಆಲ್ರೆಡಿ ಇನ್ ಕೇಸ್ ನನ್ನ ಒಂದು ವೀಡಿಯೋ ಇದೆ, ಕಂಪ್ಲೀಟ್ ವೀಡಿಯೋ, ಒಂದು ಏ ಥರದ್ದು ಎಕ್ಸ್ಪೀರಿಯನ್ಸ್ ಮಾಡಿರೋದು ನನ್ನ ಟೆಕ್ ಚಾನಲಲ್ಲಿ. ಸೊ ಅದರಲ್ಲಿ ಜಸ್ಟ್ ಒಂದು ಐಡಿಯಾ ಕೊಟ್ಟಿದ್ದೆ, ಇದು 2000 ರೂಪಾಯಿ ಒಳಗಡೆ ಸಿಗ್ತಕ್ಕಂಥ ಒಂದು ಹೆಲ್ಮೆಟ್ಟು. ಎಷ್ಟು ಮಟ್ಟಿಗೆ ಈ ಒಂದು ಕ್ವಾಲಿಟಿ ಇದೆಯಾದಪ್ಪ ಅಂತಂದರೆ, ಇದರಲ್ಲಿರ್ತಕ್ಕಂಥದ್ದು ಮತ್ತು ಈ ಒಂದು ಫೀಲ್ ಇರ್ತಕ್ಕಂಥದ್ದು ಆಲ್ಮೋಸ್ಟ್ ಅಲ್ಲೊಂದು ನಿಮಗೆ ಮೋರ್ ದೆನ್ 5000 ರುಪೀಸ್ ಏನೊಂದು ಹೆಲ್ಮೆಟ್ ಬರುತ್ತೆ, ಒಂದು ಸ್ಟ್ಯಾಂಡರ್ಡ್ ಕಂಪ್ನೀಸು. ಆ ಒಂದು ಫೀಚರ್ಸು ಅಥವಾ ಆ ಒಂದು ಮಟ್ಟಿಗೆ ಕ್ವಾಲಿಟಿ ಇರ್ತಕ್ಕಂಥ ಒಂದು ಹೆಲ್ಮೆಟ್ಟು. ಏನೋ ಇದ್ರ ಬಗ್ಗೆ ಮಾತಾಡ್ತೀನಿ. ಸೊ ಫಸ್ಟು ಆ ಒಂದು ವ್ಲಾಗ್ ನೋಡ್ಕೊಂಬನ್ನಿ, ನನ್ನ ಒಂದು ವ್ಲಾಗು ಒಂದು ಏ ಥರ ಒಂದು ಗಾಡಿ ಜೊತೆಗೆ. ಸೊ ಹೊಸ ಗಾಡಿ ಒಂದು ಎಕ್ಸ್ಪೀರಿಯನ್ಸ್ ಮಾಡಿದ್ದೆ, ಒಂದು ಹೊಸ ಲಾಂಚ್ ಮಾಡಿದ್ದಾರೆ, ಅದಾದಮೇಲೆ ಒಂದು ಹೊಸ ಹೆಲ್ಮೆಟ್ಟು, ಆ ಒಂದು ಬೈಕ್ ನನಗೆ ಕಳಿಸಿದ ಸರಿ, ಇದನ್ನು ಅದರಲ್ಲೇ ಹೋಗಿ ತೊಗೊಂಬ ಎಂದು. ಸೊ ನೋಡ್ಕೊಂಬನ್ನಿ. ಹಲೋ ಗಾಯ್ಸ್, ಇವತ್ತಿನ ವ್ಲಾಗ್ಗೆ ಸ್ವಾಗತ. ಇವತ್ತಿನ ವ್ಲಾಗು ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ, ಸ್ಪೆಷಲ್ ವ್ಲಾಗ್. ಬಟ್ ಏನು ವೀಡಿಯೋದಲ್ಲಿ ಸ್ಟಾರ್ಟ್ ಆಗಿಲ್ಲ, ಜಸ್ಟ್ ತಮ್ಮ ಅಷ್ಟು ನೋಡಿತ್ರ ಬನ್ನಿ ಇವತ್ತು ಹೋಗೋಣ. ಬಟ್ ಆ್ಯಕ್ಚುಲಿ ಒಂದು ಹೆಲ್ಮೆಟ್ನ ಪಿಕಪ್ ಮಾಡಬೇಕು, 3 ಗಂಟೆಗೆ ಕ್ಲೋಸ್ ಆಗ್ತದೆ, ಆಲ್ರೆಡಿ 2:08 ಆಗಿದೆ, 2:08. ಸೊ ಕಾಣಿಸ್ತಿದೆ ಅಂತ ಅನ್ಕೊತೀನಿ. ಸೊ ಬೇಗ ಹೋಗಿ ಹೆಲ್ಮೆಟ್ನ ಪಿಕ್ ಮಾಡ್ಕೊಬಂದು ಆಮೇಲೆ ನಿಮಗೆ ಡೀಟೇಲ್ಸ್ನ ಕೊಡ್ತೀನಿ. ಏಥರ್ 450X ಒಂದು ಕಂಪ್ಲೀಟ್ ಆಲ್ ನ್ಯೂ ಎಲೆಕ್ಟ್ರಿಕ್ ಸ್ಕೂಟರ್ ನಮ್ಮ ಹತ್ರ ಬಂದಿದೆ ರಿವ್ಯೂಗೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಓಕೆ ಗೈಸ್, ವೆಲ್ಕಮ್ ಅಗೇನ್. 450X ರೆಡಿ ಆಗಿದೆ. ಸೊ ಸದ್ಯಕ್ಕೆ ಎಕೋ ಮೋಡಲ್ಲಿದ್ದೀನಿ. ಸೊ ಎಕೋ ಮೋಡಿಂದ ನನಗ ನಾನು ರೀಚ್ ಆಗುವಂತಹ ಪ್ಲೇಸ್ನ ಹೋಗೋಣ. ಹಾಂ, ಸೊ ಎಕ್ಸಾಕ್ಟ್ 3 ಗಂಟೆ ಕ್ಲೋಸ್ ಆಗುತ್ತಂತೆ. ವೆರಿ ಸ್ಮೂತ್, ಸಾಕತ್ತಾಗಿದೆ. ನಾನಿದ್ದು ಫಸ್ಟ್ ಎಕ್ಸ್ಪೀರಿಯನ್ಸ್ ನನಗೆ ಆ್ಯಕ್ಚುಲಿ. ಬಟ್ ಇದನ್ನು ಟ್ರೈ ಮಾಡೋದಕ್ಕೆ ನಾನು ಹಳೆ ಗಾಡಿನ ಜಸ್ಟ್ ಒಂದು ರೌಂಡ್ ನೋಡ್ಬಿಟ್ಟು ನೋಡಿದ್ದೆ, ಬಟ್ ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡಿಲ್ಲ. ಸೊ ಇವತ್ತು ಕಂಪ್ಲೀಟ್ ಎಕ್ಸ್ಪೀರಿಯನ್ಸ್ ಮಾಡೋಣ. ಸೊ 40-41 ಸ್ಪೀಡಲ್ಲಿ ಹೋಗ್ತಾ ಇದ್ದೀನಿ. ಸೊ ವೆರಿ ಸ್ಮೂತ್, ನನಗೇನೋ ಗಾಡಿ ಓಡ್ತಾ ಅನ್ಸ್ತಿಲ್ಲ, ಸುಮ್ಮನೆ ಕುತ್ಕೊಂಡಿನ ಅನಿಸ್ತಾ ಇದೆ. ಕುಷನ್ ಸೀಟ್ ಕುಷನ್ಗೆ ಆಗಿರ್ಬೋದು, ಆಮೇಲೆ ಆಕ್ಸಿಲೇಷನ್ ಆಗಿರ್ಬೋದು, ಸಖತ್ತಾಗಿದೆ. ತ್ರೋಟಲ್ಲಂತೂ ನೋಡೋಣ, ಇನ್ಕ್ರೀಸ್ ಮಾಡ್ತೀನಿ. ಏನೋ ಈ ಪ್ಲೇಸ್ ಬಂದ್ಬಿಟ್ಟು ತುಂಬ ಲಿಮಿಟೆಡ್ ಟೈಮ್, ಬಿಕಾಸ್ ಇಲ್ಲಿ ಟ್ರಾಫಿಕ್ ಜಾಸ್ತಿ ಇರ್ತದೆ. ಸೊ ಸ್ಪೀಡಾಗಿ ಹೋಗೋಕ್ಕಾಗಲ್ಲ, ಅದಾಮೇಲೆ ಟೆಸ್ಟ್ ಮಾಡೋಣ. ಸದ್ಯಕ್ಕೆ ಒಂದೇನೋ ಕೆಲಸ ಹೇಳಿದ್ನಲ್ಲ, ಅದನ್ನು ಮಾಡ್ಕೊಂಬರೋಣ. ಬಟ್ ಸಾಕೋದಾಗಿರೋದು ಏನು ಸ್ಮೂತಾಗಿದೆ ಅಂದರೆ ಬೆಣ್ಣೆ ಒಂದಾಗ ಹೋಗ್ತಾ ಇದೆ. ನನಗೆ ಗೊತ್ತಿಲ್ಲ ಇದು ಮೇ ಬಿ ಹೊಸದಾಗಿ ಫಸ್ಟ್ ಟೈಮ್ ಟ್ರೈ ಮಾಡಿದ್ರೆ ಹೆಂಗಿದೆಯೋ, ಇಲ್ಲ ಯೂಶ್ವಲಾಗಿ ಹೆಂಗಿರುತ್ತೆ ಗೊತ್ತಿಲ್ಲ. ರಿವ್ಯೂಗೆ ನಿನ್ನೆ ಸಾಯಂಕಾಲ ಕಳಿಸಿದ್ರು, ಬಟ್ ಆಫೀಸ್ ಮುಗಿಸ್ಕೊಂಬಂದು ಇವತ್ತು ಭಾನುವಾರ ರೆಕಾರ್ಡ್ ಮಾಡ್ತಾ ಇದ್ದೀನಿ. ಎಕೋ ಮಾಡಲ್ ನನಗೆ ಅನ್ಸ್ದಂಗೆ ಒಂದು 40-45 ಹೋಗ್ಬೋದು. ಆಗಿದೆ ಎಲೆಕ್ಟ್ರಿಕ್ ವೆಹಿಕಲ್ ಅಂದರೆ ನಿಮ್ಗೇನು ಡಿಫ್ರೆನ್ಸ್ ಅನಿಸಲ್ಲ. ಅಂದರೆ ರೈಡಿಂಗಲ್ಲಿ ರೈಡಿಂಗ್ ನಾರ್ಮಲಾಗಿರುತ್ತೆ, ಸೌಂಡ್ ಕಡಿಮೆ, ಆಮೇಲೆ ಕಂಫರ್ಟ್ ಜಾಸ್ತಿ ಇದೆ. ನನಗೆ ಅನ್ಸಂಗೆ ಈ ಸೀಟು ಮತ್ತು ಗಾಡಿ ಬ್ಯಾಲೆನ್ಸಿಂಗ್ ಅಂದ್ಕೊತೀನಿ. ಸೊ ಒಂಥರ ಸ್ಮೂತಾಗಿದೆ. ಅವರು ನಾನು ಎಕ್ಸ್ಪ್ಲನೇಷನ್ ನೋಡಿದಾಗ ಸೆಂಟ್ರಲ್ಲಿ ಏನು ನಾನು ಫುಟ್ ಇಟ್ಟಿದ್ದೀನಿ ಅಲ್ಲಿ ಬಂದುಬಿಟ್ಟು ಕಂಪ್ಲೀಟ್ ವೆಯ್ಟ್ ಬ್ಯಾಲೆನ್ಸ್ ಮಾಡಿದಾರಂತೆ. ಆ್ಯಂಡ್ ಟೋಟಲ್ ಆರ್ಕಿಟೆಕ್ಚರ್ ಇದು ಏನು ಮಾಡಿದ್ದಾರೆ ಇದನ್ನು
ಏನಂತರ ಅದು ಫ್ರೇಮಿಂಗ್ ಏನಿದೆ ಅದು ಸೊ ಕಂಪ್ಲೀಟಾಗಿ ಸಖತ್ತಾಗಿದೆ. ಸೊ ಈ ಥರ ಅವರು ಫಸ್ಟು ಎಲೆಕ್ಟ್ರಿಕ್ ವೆಹಿಕಲ್ನ ಅಂದರೆ ಎಲೆಕ್ಟ್ರಿಕ್ ಸ್ಕೂಟರ್ನ ಲಾಂಚ್ ಮಾಡಿದ್ದು ಇಂಡಿಯಾದಲ್ಲಿ. ಸೊ ಬೂಮಿಂಗ್ ಆಗ್ತಾಯಿದೆ ಫುಲ್ ಎಲ್ಲ. ಇವಾಗ ಏನು ಕಾಂಪಿಟೇಷನ್ ಇದೆ ನಮ್ಮ ಹಳೆ ಚೇತಕ್ ಕಂಪ್ನಿಯವರು ಕೂಡ ಬಂದಿದ್ದಾರೆ, ಆಮೇಲೆ ಟಿ ವಿ ಎಸ್ ಅವರು ಐ ಕ್ಯೂಬ್ ಅಂತ ಲಾಂಚ್ ಮಾಡಿದ್ದಾರೆ. ಬಟ್ ಅದೆಲ್ಲ ನಾನು ಟ್ರೈ ಮಾಡಿಲ್ಲ. ಬಟ್ ಭಾಳಷ್ಟು ಪ್ರಶಂಸೆ ಅಪ್ರಿಷಿಯೇಷನ್ ಬಂದಿರೋದು ಈ ವೆಹಿಕಲ್ಗೆ ಏನಕ್ಕೆ ಅಂತ ಇವಾಗ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ ಗೊತ್ತಾಗ್ತಿದೆ. ಇದು ಪೇಯ್ಡ್ ಪ್ರಮೋಷನ್ ಅಲ್ಲ, ನನ್ನ ಕಂಪ್ಲೀಟ್ ಎಕ್ಸ್ಪೀರಿಯನ್ಸು. ಕಂಪ್ಲೀಟಾಗಿ ಎಕ್ಸ್ಪೀರಿಯನ್ಸ್ ನಿಮಗೆ ತೋರಿಸ್ತೀನಿ. ಅದಕ್ಕೆ 3 ಗಂಟೆ ಒಳಗಡೆ ಹೋಗ್ಬಿಟ್ಟು ಒಂದು ಹೆಲ್ಮೆಟ್ ತೊಗೋಬೇಕು ನಾನು. ಆ ಹೆಲ್ಮೆಟು ಒಂದು ಸ್ಪೆಷಾಲಿಟಿ ಇದೆ, ಅದನ್ನು ಅನ್ಬಾಕ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನನ್ನ ಟೆಕ್ ಚಾನಲಲ್ಲಿ ಅಥವಾ ಇದರಲ್ಲೇ ಮಾಡ್ತೀನಿ. ಟೆಕ್ ಚಾನಲ್ಗೆ ಸೆಲೆಬಲ್ ಅಂದ್ಕೊತೀನಿ. ಓ 45 ಲಾಸ್ಟ್ ಗ್ರೋ, ಇಷ್ಟೇ ಹೋಗೋದು ಅಂದರೆ ನಾನು ಇದರಲ್ಲಿದ್ದೀನಿ, ಎಕೋ ಮಾಡಲಿದ್ದೀನಿ. 59 ಕಿಲೋಮೀಟರ್ ಹೋಗ್ಬೋದು ನಾನು. ಸೊ ಮೂಡ್ ಚೇಂಜ್ ಮಾಡಿ ನೋಡ್ತೀನಿ. ಜಸ್ಟು ಹೀಗೆ ಹಿಂಗಂದರೆ ನೋಡಿ 33 ಕಿಲೋಮೀಟರ್ ಆಯಿತು. ಇದು ರೈಡ್ ಮೂಡು, ಹೂ ರೈಡ್ ಮೂಡು 40 ಮೇಲೆ ಹೋಗುತ್ತೆ. ವಾರ್ಪ್ ಮೂಡ್ ಒಂದ್ಸರಿ ಚೆಕ್ ಮಾಡಬೇಕು, ಅದು ಎಲ್ಲರೂ ಹೇಳ್ತಾರೆ ವಾರ್ಪ್ ಮೂಡು ಸಖತ್ತಾಗಿದೆ ಅಂತ. ನೋಡೋಣ ಹೆಂಗಿರುತ್ತಂತ. ಇದೊಂಥರ ಹೆಂಗಿದೆ ಗೊತ್ತಾ, ನಾರ್ಮಲ್ ಗಾಡಿಗಳನ್ನ ಓಡಿಸಿದ್ರೆ ಅದರಲ್ಲಿ ಮೊಪೆಡ್ ಅದನ್ನು ಬಿಟ್ಟರೆ ಏನಿಲ್ಲ, ಅದು ಗೇರ್ ಗೀರ್ ಏನೂ ಇರೋದಿಲ್ಲ. ಇದ್ರ ನಂತರ ಗೇರ್ ಗಾಡಿ ಥರ 3 ಗೇರ್ ಇರ್ತದೆ, ಒಂದು ನಾರ್ಮಲ್ ಮೂಡು, ಇನ್ನೊಂದು ರೈಡ್ ಮೂಡು, ಇನ್ನೊಂದು ವಾಪ್ ಮೂಡು. ಇದು ಹೆಂಗಿದೆ ಸೌಂಡು ಅಂದರೆ ಸ್ಪೀಕರ್ ಬಾಕ್ಸಲ್ಲಿ ಬರೋ ಥರ ಇದೆ, ಒಂಥರ ಸಿನಿಮ್ಯಾಟಿಕ್ ಸೌಂಡು. ಚೆನ್ನಾಗಿದೆ, ಇಷ್ಟ ಆಯ್ತು ನನಗೆ. ಬಟ್ ಏನು ಮಾಡೋದು, ಈಗ ತೊಗೊಳಕ್ಕಾಗಲ್ವಿ. ಹೋಂಡ ಶೋರೂಮ್ ಇದೆ ಇಲ್ಲಿ, ಟಿ ವಿ ಎಸ್ ಶೋರೂಮ್ ಎಲ್ಲಿ ಬರುತ್ತೆ. ಫೋನ್ ಮಾಡಿದೆ ಅವ್ರಿಗೆ, ಎತ್ತಲೇ ಇಲ್ಲ. ಆಸಾಮಿಗಳು ಫೋಟೋ ಕಳಿಸಪ್ಪ ಯಾವ ಸೈಜ್ ಇದೆ ಏನು ಅಂತ ತಿಳ್ಕೊಳೋದಂತ ಅಂದ್ಕೊಂಡೆ. ಇದೆ ಇಲ್ಲೇ ಇದೆಯಾ, ಇದೆ ಇದೆ. ಕ್ಲೋಸ್ ಆಗಿ ಇದು ಮಾಡಿರೋಣಪ್ಪ ಎಲ್ಲ ಅಂತ ಅನ್ಕೊಂತೀನಿ. ನೋಡೋಣ, ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಹೋಗೋಣ. ಎಲ್ಲಪ್ಪ ಇದು ಓಕೆ ಗೈಸ್. ಫೈನಲಿ ನಮಗೆ ಬೇಕಾಗಿ ಸಿಕ್ತು ಅತಿ ಕಡಿಮೆ ಬೆಲೆಯಲ್ಲಿ ಈ ಒಂದು ಹೆಲ್ಮೆಟ್. ಅತಿ ಪ್ರೀಮಿಯಮ್ ಫೀಚರ್ಸ್ ನಾನು ಇದೆ, ಅದೇನಂತ ನಿಮಗೆ ರಿವ್ಯೂ ಅಲ್ಲಿ ತಿಳಿಸ್ತೀನಿ. ಓಕೆ ಆಗುತ್ತಾ, ಆಗುತ್ತೆ, ನಾಟ್ ಬ್ಯಾಡ್. ಹಲೋ ಹೇತರ್, ಹೇತರ್ ಒಳಗಡೆ ಒಂದು ಸ್ಮಾರ್ಟ್ ಫೋನ್ ಬೇರೆ ಇದೆ ಆನ್ ಆಯಿತು. ಆ್ಯಕ್ಟಿವ್ ಓಡಿಸಿ ಓಡಿಸಿ ಆನ್ ಯಾವಾಗ ಆಗುತ್ತೆ ಆಫ್ ಆಗುತ್ತೆ ಗೊತ್ತೇ ಆಗ್ತಿಲ್ಲ. ಮತ್ತೆ ಅಲ್ಲಿಗೆ ಹೋಗ್ಬೇಕಾ ಇಂಟರ್ನು? ಸೊ 1650 ರೂಪಾಯಿಗೆ ನಿಮಗೆ ಅಲ್ಟಿಮೇಟ್ ಆಗಿರೋ ಹೆಲ್ಮೆಟ್ ಸಿಕ್ಕಿದೆ. ಸೊ ಕಂಪ್ಲೀಟ್ ಅನ್ಬಾಕ್ಸಿಂಗ್ ಮಾಡ್ದೆ, ನಿಮ್ಗೆ ಗೊತ್ತಾಗುತ್ತೆ ಯಾಕೆ ಅದನ್ನ ತಗೊಂಡೆ ಅಂತ. ಇನ್ ಕೇಸ್ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಬ್ಲಾಗ್ ಚಾನಲ್ನ ಫಾಲೋ ಮಾಡ್ಬೋದು. ಈಗಲೇ ಸಬ್ಸ್ಕ್ರೈಬ್ ಮಾಡಿ ಕೆಳಗಡೆ ಇರ್ತಕ್ಕಂಥ ಕೆಂಪು ಕಲರ್ನ ಬಟನ್ನ ಒತ್ತಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ ಅಂತ. ಓಪ್ ಮೂಡ್ ಟ್ರೈ ಮಾಡೋಣ ಈಗ. ಓಪ್ ಮೂಡ್ ಇಲ್ಲ, ಅವಶ್ಯಕತೆ ಇಲ್ಲ, ಮಾಡೋಣ. ಜಸ್ಟ್ 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 ಒಂದು ಸೆಕೆಂಡ್ ಹೊರಟೆ ಹೊರಟೆ ಆ
ಯಾವುದ್ರಲ್ಲಿದೆ? ಥರ್ಟಿ ಫೈವ್ ಅಂದರೆ ಇದು ವರ್ಕ್ ಮೋಡ್. ಗುರು ಸಾಕತ್ ಕ್ರೇಜಿ ಇದೆ ಗುರು. ಅಂದರೆ ಮಾತ್ರ ಹೇಳಿದ್ರೆ ಮಾತ್ರ ಹೆಂಗೆ ಹೋಗುತ್ತೆ ಅಂದರೆ ಹಂಗೆ ಕುದುರೆ ಕುದುರೆ ಹೋದಂಗೆ ಹೋಗ್ತಾ ಇದೆ. ಎಲೆಕ್ಟ್ರಿಕ್ ಕುದುರೆ, ರೋಬೋಟಿಕ್ ಕುದುರೆ ಥರ. ಅಂದರೆ ಪಿಕಪ್ ಮಾತ್ರ ಕ್ರೇಜಿ ಗುರು ನೋಡಿದೆ. ಫಾರ್ಟಿ ಫೈವ್ ಎಗರ್ಬಿಡುತ್ತೆ ಹಂಗೆ. ಬಟ್ ಕೇರ್ಫುಲ್ ಆಗಿ ಮಾಡಿ, ನಾನು ಜಸ್ಟು ರಿಸ್ಕ್ ತೊಗೊಂತ ಇದ್ದೀನಿ ಅಂತ ಅಲ್ಲ, ಬಟ್ ಸ್ವಲ್ಪ ಸ್ಟ್ರಾಂಗ್ ಆಗಿ ಇಟ್ಕೊಂಡೇ ಮಾಡ್ತಾ ಇದ್ದೀನಿ. ಸೊ ಹಾಗೆ ಸೊ ಜಸ್ಟ್ 35 ಕಿಲೋಮೀಟರ್ ಮಾತ್ರ ತೋರಿಸ್ತಾ ಇದೆ. 68% ಬ್ಯಾಟ್ರಿ ಇದೆ. ಸೊ ಎಲ್ಲನೂ ಇಲ್ಲೇ ಗೊತ್ತಾಗ್ಬಿಡುತ್ತೆ. ಯೂಶ್ವಲ್ ಅಪ್ಲಿಕೇಶನ್ ಕೂಡ ಇರುತ್ತೆ, ಈವೊಂದು ನೀವು ರೂಮ್ ಮೇಲೆ ಕೂತ್ಕೊಂಡು ಕೂಡ ಅದನ್ನು ಕಂಪ್ಲೀಟಾಗಿ ಇದು ಮಾಡ್ಬೋದು. ಈ ವಿಡಿಯೋ ಬರೀ ವ್ಲಾಗ್ ಚಾನಲ್ ಹಾಕ್ತೀನಿ, ಇನ್ನೊಂದು ಕಂಪ್ಲೀಟ್ ರಿವ್ಯೂ ವಿಡಿಯೋ ಮಾಡ್ಬಿಟ್ಟು ಮೇನ್ ಚಾನಲ್ ಟೆಕ್ ಚಾನಲ್ ಹಾಕ್ತೀನಿ. ಬಟ್ ಅದನ್ನು ನೋಡ್ಬಿಟ್ಟು ಅಪ್ಲೋಡ್ ಮಾಡ್ತೀನಿ. ಬಟ್ ಇದು ಅದು ನೋಡಿ ನೋಡಿ ಕಲರ್ ನೋಡಿ, ಡಿಸ್ಪ್ಲೇ ಕಲರ್ ಹೆಂಗಾಗುತ್ತೆ ಅಂತ. 54 ಮೇಲೆ ಹೋಗಿದ್ದಕ್ಕೆ ಇದರೊಳೊಂದು ಆಪ್ಷನ್ ಇದೆ ಬ್ರೇಕು, ಜಸ್ಟ್ ಹಿಂಗೆ ಮುಂದೆ ಮಾಡಿದರೆ ಪುಷ್ ಮಾಡಿದ್ರೆ ಬ್ರೇಕ್ ಥರ, ನೀವು ಬ್ರೇಕ್ ಇಡೋ ಅವಶ್ಯಕತೆ ಇಲ್ಲ. ಆಯಿತಾ, ಇದೆಲ್ಲ ನಮ್ಮ ಹುಡುಗ ಹೇಳ್ಕೊಟ್ಟಿದ್ದು. ಶೋರೂಮ್ಗೆ ಹೋಗಿಲ್ಲ ನಾನು, ಶೋರೂಮ್ಗೆ ಬನ್ನಿ ಅಲ್ಲಿಗೆ ಬಂದ್ಬಿಟ್ಟು ಪಿಕ್ ಮಾಡಿದ್ರು. ಇಂದ್ರಾನಗರ್ ಹೋಗ್ಬಿಟ್ಟು ನಾನು ತೊಗೊಂಬರೋ ಹೊರಟಿಗೆ ಆಯಿತಾ ಪಿಕ್ಚರ್ ಬಿಟ್ಟೋಗುತ್ತೆ. ಸೊ ಹಾಗೆ ನೀವೇ ಪಿಕಪ್ ಡ್ರಾಪ್ ಮಾಡಿ ಮನೆ ಅಡ್ರೆಸ್ಗೆ ಅಂತ ಹೇಳಿದ್ದಕ್ಕೆ ಡ್ರಾಪ್ ಮಾಡಿ ಕೀ ಕೊಟ್ಟು ಹೋಗಿದ್ರೆ ಅಂಡ್ ಕ್ರೇಜಿ ಕ್ರೇಜಿ ಒಂದು ಇದಿದೆಯಂತೆ ಸರ್ವಿಸ್ ಇವ್ರದ್ದು. ನಾನು ಇದನ್ನ ಇಲ್ಲಿ ರಿವ್ಯೂ ಅಷ್ಟೇ ಅಲ್ದೇನೆ, ನನ್ನ ನಮ್ಗೆ ಗೊತ್ತಿರೋ ಹುಡುಗ ಇದ್ದಾನೆ, ಅವನು ತೊಗೊಂಡಿದ್ದಾನೆ, ಫಸ್ಟ್ ಮಾಡಲ್ ತೊಗೊಂಡಿದ್ದ 450. ಏನು ರಿವ್ಯೂ ಅಂದರೆ ಈ ಮಿರರ್ ಏನಾದರೂ ಹೇಳ್ತಾರಲ್ಲ, ಈ ಮಿರರು ಒಂಚೂರು ಲೂಸ್ ಆದರೆ ಅದು ಮತ್ತೆ ಟೈಟ್ ಮಾಡೋಕ್ಕೆ ಬರಲ್ಲ ಅಂತ. ಏನು ಮಾಡ್ತಾರೆ ಅಂದರೆ ಬಂದ್ಬಿಟ್ಟು ಕಂಪ್ಲೀಟಾಗಿ ರಿಪ್ಲೇಸ್ ಮಾಡ್ಕೊಟ್ಟೋಗ್ತಾರಂತೆ. ಸೊ ಆ ಥರ ಯಾವುದೇ ಏನೇ ಆದರೂ ನಿಮಗೆ ಕಂಪ್ಲೀಟ್ ಸರ್ವಿಸ್ ಮಾತ್ರ ಚಿಂದಿ ಆಗಿದೆ ಅಂತೆ. ಸೊ ತಲೆನೇ ಕೆಡ್ಸ್ಕೊಳಂಗಿಲ್ಲ. 4 ರಿವ್ಯೂ ಎಲ್ಲ ನಿಮಗೆ ನಾನು ಇವಾಗ ರೆಕಾರ್ಡ್ ಮಾಡ್ತಿರೋದು ಕಂಪ್ಲೀಟಾಗಿ ಬಿಕಾಸ್ ಆಫ್ ಶೋರೂಮ್ ಕ್ಲೋಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಜಸ್ಟ್ ಸ್ಟಾರ್ಟ್ ಮಾಡಿಬಿಟ್ಟೆ. ಈ ಒಂದು ರೈಟ್ ಮೋಡ್ ಚೆಕ್ ಮಾಡೋಣ ಅಂತ, ರಿವರ್ಸ್ ಮೋಡೆಲ್ಲ ಇದೆ ಇದರೊಳಗಡೆ. ಆಮೇಲೆ ಕಂಪ್ಲೀಟ್ ಓವರ್ ವ್ಯೂ ಕೂಡ ನಿಮಗೆ ಬಿಗಿನಿಂಗಲ್ಲೇ ಹಾಕಿರ್ತೀನಿ, ಹೋಪ್ಫುಲಿ ನೋಡಿತ ಅನ್ಕೊತೀನಿ. ಸೊ ಹೇಗನ್ನಿಸುತ್ತೆ ಒಂದು ಕಂಪ್ಲೀಟ್ ಗುರು? ಯಾವ ಗಿಯರ್ ಗಾಡಿಗೂ ಕಡಿಮೆ ಇಲ್ಲ ಗುರು ಇದು. ನಾನು ಆ್ಯಕ್ಟಿವ್ ಆದಮೇಲೆ ಇದನ್ನು ನನಗೆ ಭಾಳ ಇಷ್ಟ ಆಯಿತು. ಎಲೆಕ್ಟ್ರಿಕ್ ಗಾಡಿ ಫಸ್ಟ್ ಎಕ್ಸ್ಪೀರಿಯೆನ್ಸು. ಚಿಂದಿ ಚಿಂದಿ ಚಿತ್ರಾನ್ನ ಬೂಂದಿ ಮೊಸರನ್ನ ನೋಡಿ, ನನಗನ್ಸ್ದಂಗೆ ಇದು ಮೋರ್ ದೆನ್ 80 ಮೇಲೆ ಹೋಗುತ್ತೆ ಸ್ಪೀಡು ಥ್ರೋಟಲ್ ಮಾಡಿದರೆ. ಏನೇನೋ ಯಾರ್ಡ್ಗಳು ಯೂಸ್ ಮಾಡ್ತಾಯಿನಿ. ನಾನಂತೂ ಕಂಪ್ಲೀಟ್ ಪ್ರೊಫೆಷ್ನಲ್ ರಿವ್ಯೂವರ್, ಇಲ್ಲ ಟೆಕ್ ರಿವ್ಯೂವರ್. ಬಟ್ ಇದು ಟೆಕ್ ರಿವ್ಯೂವರ್ಗೆ ಕಂಪೇರ್ ಮಾಡಿದರೆ ಇದರಲ್ಲಿ ಅಷ್ಟೊಂದು ತಿಳ್ಕೊಳ್ಳೋಂಥ ಅವಶ್ಯಕತೆ ಏನಿಲ್ಲ. ಬೇಸಿಕಲಿ ಬ್ಯಾಟ್ರಿ ರನ್ ಬೈ, ಆಮೇಲೆ ಒಂದು ಸ್ಮಾರ್ಟ್ ಫೋನ್ನ ಇದು ಕಣ್ಸವ್ರೆ, ಜಸ್ಟ್ ನಾರ್ಮಲ್ ಲೇಮೆನ್ ಲ್ಯಾಂಗ್ವೇಜಲ್ಲಿ ಹೇಳೋದವ್ರೆ. ಬಟ್ ಆದರೆ ಅದನ್ನು ಪರ್ಫೆಕ್ಷನ್ ಎಷ್ಟು ಹೆಂಗಿದೆ ಅಂದರೆ, ಆಟೋಮೊಬೈಲ್ಸ್ ಮತ್ತು ಟೆಕ್ನಾಲಜಿನ ಎರಡನ್ನ ಇದು ಮಾಡೋದು ಬಂದುಬಿಟ್ಟು ಭಾಳ ಭಾಳ ಯೋಚನೆ ಮಾಡ್ಬೇಕಾದ್ರೆ ವಿಚಾರ. ಸೊ ಅದರಲ್ಲಿ ಏ ಥರ ಅವರು ಸಕ್ಸಸ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಸೊ ಯಾರಾದರೂ ಈ ಥರ ಬಳಸಿದರೆ ಕಾಮೆಂಟ್ ಮಾಡಿ ತಿಳಿಸಿ. ಬಳಸಿಲ್ಲ ಅಂದರೆ ಈ ಒಂದು ಎಕ್ಸ್ಪೀರಿಯೆನ್ಸ್ ಮಿಸ್ ಮಾಡ್ಕೊಂಡೇಬೇಡಿ ಆಯಿತಾ. ಸೊ ಪಾಸಿಬಲ್ ಆಗಿ ನನಗೆ ಸಿಕ್ಕಿರುವಂತಹ ಅಡ್ರೆಸ್ಗಳು ಸದ್ಯಕ್ಕೆ ಇಂದ್ರನಗರದಲ್ಲಿ ಒಂದೇ ಇರೋದು ಅಂದ್ಕೊತೀನಿ. ಬೆಂಗಳೂರಲ್ಲಿ ಅಡ್ರೆಸ್ ಕೊಡ್ತೀನಿ, ಡೀಟೇಲ್ಸ್ ಕೊಡ್ತೀನಿ. ಒಂದು ಸರಿ ಜಸ್ಟ್ ಒಂದು ಇದು ಮಾಡಿ, ರೈಡ್ ಬುಕ್ ಮಾಡಿ, ಟೆಸ್ಟ್ ಡ್ರೈವ್ ಥರ. ನಿಮ್ಮ ಎಕ್ಸ್ಪೀರಿಯೆನ್ಸು ಚಿಂದಿ ಆಗಿರುತ್ತೆ ಗುರು. ವರ್ಕ್ ಮೋಡ್ ಮಾತ್ರ ಸೌಂಡು ಕಡಿಮೆ ಅಂತ ಅಂದ್ರಪ್ಪ. ನನಗೆ ಅದು ಫಸ್ಟ್ ಒಂದು ಗಾಡಿನಲ್ಲಿ ಅಷ್ಟೊಂದು ನಾನು ಜಾಸ್ತಿ ಟ್ರೈ ಮಾಡಲಿಲ್ಲ, ಅದರಲ್ಲೂ ಸೌಂಡ್ ಕೇಳಿಸ್ತಾ ಇರಲಿಲ್ಲ. ಇದರಲ್ಲಿ ನೀವು ಸ್ವಲ್ಪ ಥ್ರೋಟಲ್ ಮಾಡಿದರೆ ಹೆವಿ ಸೌಂಡ್ ಬರುತ್ತೆ. ಅಂದರೆ ರೊಬಾಟಿಕ್ ಆಗಿ ನಿಮಗೇನು ಅದನ್ನು ಡಿಸ್ಟರ್ಬೆನ್ಸ್ ಮಾಡಲ್ಲ. ಹೋಪ್ಫುಲ್ ನಿಮ್ಗೆ ಕೇಳಿಸ್ತಾ ಇದೆ ಅಂತ ಅನ್ಕೊತೀನಿ. ಕೇಳಿಸಿಲ್ಲ ಅಂದರೆ ಬೇರೆ ಸೌಂಡಲ್ಲಿ ಕೇಳಿಸಿರುತ್ತೆ.
ರಾಕೆಟ್ ರಾಕೆಟ್ ಅಂತ ಆಗ್ತಾ ಇದೆ. 44 kilometers per hour. ಇನ್ನು 34 kilometers ಐ ಕ್ಯಾನ್ ರೈಡ್. ಜಾಗ ಬಿಡು ಅಂದರೆ ಆ ಕಡೆ ಹೋಗಬೇಕು. ಓಕೆ, ಸೊ ವಿಮಾನ ಶೂಟ್ ಮಾಡೋಕ್ಕೆ ಹೋಗ್ಬಿಟ್ಟು ಕ್ಯಾಮ್ರಾ ತೊಗೊಂಬರ್ತೀನಿ. ಎಕೋ, ರೈಡು, ಸ್ಪೋರ್ಟು, ವರ್ಪ್ 4 ಮೋಡಿದೆ. ಸಾರಿ, ಮೊದಲನೇದ್ರಲ್ಲಿ 3 ಮೋಡ್ ಇತ್ತು ಅಂತ ಅನ್ಕೋತೀನಿ. ಮೊದಲನೇ ಗಾಡಿ ನೋಡಿಲ್ಲ. ಓಲಿ ಶಿಟ್, ನೋ ಪ್ರಾಬ್ಲಮ್. ನೋಡ್ಕೊಂಬಂದಲ್ಲ. ಸೊ ಇನ್ನು ಈ ಒಂದು ಹೆಲ್ಮೆಟ್ನ ನೀವು ನೋಡ್ಕೋಬೋದು ಕರೆಕ್ಟಾಗಿ. ಸೊ ಎಷ್ಟು ಚೆನ್ನಾಗಿದೆ, ಕ್ರೇಜಿ ಆಗಿದೆ ಅಂತಂದರೆ ಅದನ್ನ ಹಾಕ್ಕೊಂಡಾಗ ಒಂದು ಫೀಲ್ ಬರುತ್ತೆ. ಡೆಫಿನೆಟ್ಲಿ ನೋಡೋದಕ್ಕೂ ಒಂದು ಫೀಲ್ ಇದೆ. ಆ್ಯಂಡ್ ಇದು ಬಂದ್ಬಿಟ್ಟು TVS ಒಂದು ಕಂಪ್ನಿ ಅವ್ರದ್ದು. ಆ್ಯಕ್ಚುಲಿ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡಿರೋದು ವೇಗಾದವರೇ ಅಂತ ಅನ್ಕೊತೀನಿ. ಬಿಕಾಸ್ ನಾನೆಲ್ಲ ನೋಡಿದೆ ಆ ಬಾಕ್ಸ್ ಮೇಲೆ. ಸೊ ಮ್ಯಾನುಫ್ಯಾಕ್ಚರ್ ಬೈ ವೇಗ ಫಾರ್ TVS, ಅಂದರೆ TVS ಅವ್ರಿಗೋಸ್ಕರ ವೇಗ ಕಂಪ್ನಿಯವರು ಇದನ್ನು ಮಾಡಿರೋದು, ಎಕ್ಸ್ಪೋರ್ಟ್ ಅಂತ. ಸೊ ಇದು ಬಂದ್ಬಿಟ್ಟು ತುಂಬ ತುಂಬ ಸ್ಪೆಷಲ್ ಎಡಿಷನ್, ಅವರ ಒಂದು ಬೈಕ್ಗಳಿಗೆ ಮಾತ್ರ ಕೊಡ್ತಾ ಇದ್ರು. ಇವಾಗ ಅದನ್ನ ಸಪ್ರೇಟಾಗಿ ಸೇಲ್ ಮಾಡ್ತಾ ಇದ್ದಾರೆ. ಸೊ ಇದರಲ್ಲಿ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ, ಒಂದು ಇದು ISI ಸರ್ಟಿಫೈ ಆಗಿರೋದಲ್ದೇ ಇದು ಕಾಮನ್ ಎಲ್ಲ ಒಂದು ನಾರ್ಮಲ್ ಒಂದು ಹೆಲ್ಮೆಟ್ಸ್ ಬಂದೇ ಬರುತ್ತೆ. ಈ ಒಂದು ಡಾಟ್ ಏನಿದೆ, ಈ ಒಂದು ಡಾಟ್ ಸರ್ಟಿಫೈಡ್ ಅಂತಂದರೆ, ಸೊ ಇದು ನಿಮಗೆ ತುಂಬ ತುಂಬ ಸ್ಟ್ರಾಂಗ್ ಆಗಿರ್ತಕ್ಕಂಥ ಮೆಟೀರಿಯಲ್ನ ಬಳಸಿರ್ತಕ್ಕಂಥ ಒಂದು ಹೆಲ್ಮೆಟ್ ಆಗುತ್ತೆ. ಸೊ ಹಾಗೇ ಈ ಒಂದು ಹೆಲ್ಮೆಟ್ ಸ್ಪೆಷಲ್ಲು. ಸೊ ಮುಂದುಗಡೆ ನಿಮಗೆ ಒಂದು ಇಲ್ಲಿ ನೀವು ನೋಡ್ಬೋದು, ಐ ತಿಂಕ್ ನಿಮ್ಗೆ ಕಾಣುತ್ತೆ ಅಂತ ಅನ್ಕೊತೀನಿ. ಸೊ ಇಲ್ಲಿ ಗಾಳಿ ಹೋಗೋದಕ್ಕೆ ಇಲ್ಲಿ ಓಪನ್ ಆಗುತ್ತೆ. ಸೊ ಅಲ್ಲಿದೆ. ಅದಲ್ಲದೇ ನಿಮಗೆ ಎಕ್ಸಾಸ್ಟ್ ಆಗೋದಕ್ಕೆ ಇಲ್ಲಿ ಕೂಡ ಜಾಗ ಇದೆ, ಬಂದಂಥ ಗಾಳಿ ಅಥವಾ ವೆಂಟಿಲೇಷನ್ ಇದಾಗೋಕ್ಕೆ. ಅದಲ್ಲದೇ ನಿಮಗೆ ಫ್ರಂಟಲ್ಲಿ ಕೂಡ ಐ ಥಿಂಕ್ ನೀವು ನೋಡ್ಬೋದು. ಸೊ ಕ್ಲೋಸ್ ಆಯಿತು, ಓಪನ್ ಆದರೆ ನಿಮಗೆ ಅದು ಫಿಲ್ಟರ್ ನಿಮಗೆ ಇಲ್ಲಿ ಸಿಗುತ್ತೆ ಫ್ರಂಟಲ್ಲಿ. ಈಸಿಯಾಗಿ ಕ್ಲೋಸ್ ಮತ್ತು ಓನ್ ಮಾಡ್ಬೋದು. ಸೊ ನನಗೆ ಅನಿಸೋ ಪ್ರಕಾರ ಓಕೆ, ಸೊ ಈಸಿಯಾಗಿ ಓಪನ್ ಆಗುತ್ತೆ. ಸೊ ಕಂಪ್ಲೀಟಾಗಿ ಡಿಸೈನ್ ಆಗಿರ್ಬೋದು, ಕ್ವಾಲಿಟಿ ಆಗಿರ್ಬೋದು, ಮತ್ತು ಕಂಫರ್ಟ್ ಆಗಿರ್ಬೋದು ಅಲ್ಟಿಮೇಟ್ ಆಗಿದೆ. ಸೊ ನೀವು ಇಲ್ಲಿ ಓಪನ್ ಮಾಡಿದರೆ ನಿಮಗೆ, ಸೊ ಒಂದು ಯೂಶ್ವಲಾಗಿ ಏನಾಗ್ತಂದರೆ ಈ ಒಂದು ಫಾಗ್ ಬಂದುಬಿಡುತ್ತಲ್ವ, ಸೊ ನಾವು ಉಸಿರಾಡೋದು, ಸೊ ಅದು ಬರಬಾರ್ದು ಅಂತ ನಿಮಗೆ ಇಲ್ಲೊಂದು ಎಕ್ಸ್ಟ್ರಾ ಇದೆ. ಆ್ಯಂಡ್ ಪ್ರತಿಯೊಂದನ್ನು ಕೂಡ ನೀವು ಈಸಿಯಾಗಿ ರಿಮೂವ್ ಮಾಡಿಬಿಟ್ಟು ಹಾಕ್ಬೋದು. ಸೊ ಈಸಿಯಾಗಿ ರಿಮೂವ್ ಮಾಡಿ ಹಾಕುವಂತಹ ಪ್ರತಿಯೊಂದು ಕೂಡ ಸ್ಪಂಜ್ ಇದೆ ನಿಮಗೆ. ಸೊ ಇಲ್ಲಿ ನೀವೆಲ್ಲ ನೋಡ್ಬೋದು, ಪ್ರತಿ ಎಲ್ಲ ಕಡೆ ಫುಲ್ ಕಂಪ್ಲೀಟ್ ಸ್ಪಂಜ್ ಇದೆ. ಇಲ್ಲೊಂದು ಎಕ್ಸ್ಟ್ರಾ ಬರುತ್ತೆ, ಅದು ತೆಗ್ದಿದ್ದೀನಿ ನಾನು. ಬಿಕಾಸ್ ನಾನು ಒಂದು ಗೋಪುರ ಮೌಂಟ್ ಹಾಕ್ಲಿಕ್ಕೆ ಒಂದು ಕಂಫರ್ಟಬಲ್ ಇಲ್ಲ ಅಂತ ತೆಗ್ದಿದ್ದೀನಿ, ಅದನ್ನು ಹಾಕಿದರೆ ನಿಮಗೆ ಅಲ್ಟಿಮೇಟ್ ಆಗಿರುತ್ತೆ. ಸೊ ಇನ್ ಕೇಸ್ ಇದನ್ನು ವೇರ್ ಮಾಡಿ ತೋರಿಸ್ಬೇಕು ಅಂತ ಅನ್ನೋದಾದರೆ ಫಸ್ಟ್ ಇದನ್ನು ತೆಗ್ದುಬಿಡ್ತೀನಿ. ಓಕೆ, ಸೊ ನೋಡ್ಬೋದು. ಆಮೇಲೆ ಇದೊಂದು, ಸೊ ಇಲ್ಲಿ ನೋಡ್ಬೋದು ನಾನು ಇವಾಗ ಇದನ್ನು ಹಾಕ್ಕೊತಾ ಇದ್ದೀನಿ. ಸೊ ಇಲ್ಲೊಂದು ಕ್ಲಿಪ್ ಇದೆ. ಸೊ ಇದನ್ನು ಜಸ್ಟ್ ಸಿಂಪಲ್ಲು, ಇಲ್ಲೊಂದು ಚಿಕ್ಕದಾಗಿ ದಾರ ಅದು ಹಿಡ್ಕೊಂಡ್ರೆ ಓಪನ್ ಆಗಿಬಿಡುತ್ತೆ, ಹಾಕ್ತೀನಿ. ಸೊ ಇಲ್ಲೊಂದು ಚಿಕ್ಕದೊಂದು ದಾರ ಇದೆ, ಇದನ್ನು ಹಿಡ್ಕೊಂಡು ಹಿಂಗೆ ಹೇಳಿದ್ರೆ ಆಟೋಮೆಟಿಕ್ ಓಪನ್ ಆಗುತ್ತೆ. ಆ್ಯಂಡ್ ಸಖತ್ತಾಗಿದೆ, ಕಂಫರ್ಟ್ ಆಗಿದೆ, ಆ್ಯಂಡ್ ಯಾವಾಗಲೂ ಕೂಡ ತುಂಬ ಲೂಸ್ ಆಗಿರತ್ತಾಗಬಾರ್ದು. ಸೊ ಇದು ಕೂಡ ಅಷ್ಟೇ, ಸೊ ನನಗೆ ಕರೆಕ್ಟಾಗಿ ಫಿಟ್ ಆಗಿದೆ. ಸೊ ಹೋಗ್ತಾ ಹೋಗ್ತಾ ಸ್ವಲ್ಪ ಮಟ್ಟಿಗೆ ಲೂಸ್ ಆಗುತ್ತೆ, ಬಟ್ ಇದು ಕಂಫರ್ಟಬಲ್ ಆಗಿದೆ. ಆ್ಯಂಡ್ ನನ್ನ ಸೈಜ್ಗೆ ಕರೆಕ್ಟ್ ಆಗಿದೆ, ಇದು XXL ಆ್ಯಕ್ಚುಲಿ. ಸೊ ನಿಮ್ಮ ತಲೆ ಸೈಜ್ಗೆ ನಿಮಗೆ ಸಿಗುತ್ತೆ, ನನ್ನ ತಲೆ ಸ್ವಲ್ಪ ದೊಡ್ಡದು. ಓಕೆ, ಸೊ ನನಗಂತೂ ಸಖತ್ ಕಂಫರ್ಟಬಲ್ ಆಗಿದೆ, ನನಗೆ ಭಾಳಷ್ಟು ಇಷ್ಟ ಆಯಿತು. ಸೊ ಇನ್ ಕೇಸ್ ನೀವು ಏನಾದರೂ ಒಂದು ಒಳ್ಳೆ ಹೆಲ್ಮೆಟ್ ತೊಗೊಬೇಕನ್ನಾಗಿದ್ರೆ ಇದು ನಾನು ರೆಕಮೆಂಡ್ ಮಾಡ್ತೀನಿ. ಸೊ ನಿಯರ್ ಬೈ ಸುಂಕುದ್ಕಟ್ಟೆ ಹತ್ರ ಇರ್ತಕ್ಕಂತಹ ಒಂದು TVS ಶೋರೂಮಲ್ಲಿ ನಾನು ತೊಗೊಂಡಿದ್ದು. ಎಲ್ಲ ಒಂದು TVS ಶೋರೂಮಲ್ಲಿ ಇದನ್ನು ಡಿಸ್ಪ್ಲೇ ಇಡೋದಿಲ್ಲ, ಬಟ್ ಬೇಕಂದರೆ ನೀವು ಕೇಳಿ ತೊಗೋಬಹುದು. ಸೊ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ ಆನ್ಲೈನ್ದು, ಬಟ್ ಆನ್ಲೈನ್ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಇದು ಕೇವಲ 1650, ಶಾಕಿಂಗ್ ಪ್ರೈಸ್ 1650 ರೂಪಾಯಿ, 1700 ರೂಪಾಯಿ ಅಲ್ಲಿ ನಿಮಗೆ ಸಿಗ್ತಕ್ಕಂಥ ಒಂದು ಹೆಲ್ಮೆಟ್ಟು ಸ್ವಲ್ಪ ಡಿಸ್ಕೌಂಟಲ್ಲಿ ಸಿಕ್ತು. ಸೊ ಮೇ ಬಿ ನಿಮಗೆ 1000-2000 ರುಪೀಸ್ ಕೊಟ್ಟರು ಕೂಡ ಒಂದು ವರ್ತ್ ಇರ್ತಕ್ಕಂಥ ಒಂದು ಹೆಲ್ಮೆಟು ಈ ಒಂದು TVSನ ಎಕ್ಸ್ಪೋರ್ಟ್ ಸಿರೀಸ್ ಎಡಿಷನು. ಈ ಒಂದು ನೀವು ವೇಗದಲ್ಲಿ ತೊಗೊಂಡ್ರು ಕೂಡ ಈ ಒಂದು ಕ್ವಾಲಿಟಿ ಅಥವಾ ಈ ಒಂದು ರೀತಿಯ ಕಂಪ್ಲೀಟ್ ಡಾಟ್ ಸರ್ಟಿಫೈಡ್ ಹೆಲ್ಮೆಟ್ಸು ನಿಮಗೆ ವೇಗದಲ್ಲಿ ನಾನು ನೋಡಿಲ್ಲ. ನನಗನ್ಸೋ ಪ್ರಕಾರ ಬಜೆಟಲ್ಲಿ, ಸೊ ಹೈ ಎಂಡಲ್ಲಿ ಇರ್ಬೋದು, ಬಟ್ ಇದು ಬಂದ್ಬಿಟ್ಟು ಒಂದು ಅಲ್ಟಿಮೇಟ್ ಹೆಲ್ಮೆಟ್, ಹೊಸ ಹೆಲ್ಮೆಟ್, ಹೊಸ ಗಾಡಿ. ಸೊ ಇದು ನನ್ನ ಹೊಸ ಹೆಲ್ಮೆಟ್, ಇದು ನನ್ನ ಒಂದು ಮೋಟೋ ವ್ಲಾಗಿಂಗ್ಗೆ ಯೂಸ್ ಮಾಡೋಕ್ಕಂತ ಏನೇ ಇರೋದು ಆ್ಯಕ್ಟಿವ್ ಆಗಿ, ಬಟ್
ಫ್ಯೂಚರಲ್ಲಿ ಪ್ಲ್ಯಾನ್ ಇದೆ ಒಂದು ಒಳ್ಳೆ ಬೈಕ್ ತಗೋಬೇಕಂತ. ಬಟ್ ಸದ್ಯಕ್ಕೆ ಏನಾದರೂ ಟ್ರಾವೆಲ್ ಮಾಡೋ ವೀಡಿಯೋಸ್ಗಳು ಮಾಡಿದಾಗ ಇದನ್ನು ಬಳಸ್ಬೇಕಂತ ಇದ್ದೀನಿ. ಸೊ ಇದೊಂದು ಕಂಪ್ಲೀಟ್ ವ್ಲಾಗ್, ನಿಮಗೆ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂತೀನಿ. ಇಷ್ಟ ಆಗಿದ್ರೆ ಒಂದು ವ್ಲಾಗ್ನ ಲೈಕ್ ಮಾಡಿ, ನಿಮ್ಮೊಂದು ಕಮೆಂಟ್ಸ್ನ ಮತ್ತು ಫೀಡ್ಬ್ಯಾಕ್ನ ಶೇರ್ ಮಾಡಿ. ಸೊ ಮತ್ತೆ ಮುಂದಿನ ವ್ಲಾಗ್ ಅಂತ ಸಿಗ್ತೀನಿ. ಆ್ಯಂಡ್ ಎನಿವೇ, ಈ ಒಂದು ವ್ಲಾಗ್ ನೋಡಿದ್ದು ಅದು ಲಾಕ್ಡೌನ್ಗೂ ಮುಂಚೆ. ಬಸ್ ಇವಾಗ ನಾನು ಲಾಕ್ಡೌನಲ್ಲಿ ಇದ್ದೀನಿ, ಹಾಗೆ ಫ್ರೀ ಟೈಮ್ ಸಿಕ್ತು ಅಂತೇಳಿ ಸ್ವಲ್ಪ ಒಂದು ಕಂಪ್ಲೀಟ್ ಒಂದು ಎಂಡ್ ನಾವು ಕೊಟ್ಬಿಟ್ಟು ಈ ಒಂದು ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಸೊ ಸೇಫಾಗಿರಿ, ಮಾಸ್ಕ್ನ ಬಳಸಿ. ಆ್ಯಂಡ್ ಮುಂಚಿನ ಒಂದು ಲಾಕ್ಡೌನ್ನ ಅಥವಾ ಮುಂಚೆ ಬಂದಂತಹ ಒಂದು ವೇವು ಈ ಒಂದು ವೇವ್ ಬಂದ್ಬಿಟ್ಟು ತುಂಬ ಡಿಫ್ರೆನ್ಸ್ ಇದೆ. ಆ್ಯಂಡ್ ತುಂಬ ಕ್ರಿಟಿಕಲ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಒಂದು ಸಿಂಪ್ಟಮ್ಸ್ ಕೂಡ ಬೇರೆ ಬೇರೆ ಇದೆ ಅಂತ ಹೇಳ್ತಾ ಇದ್ದಾರೆ. ಆದಷ್ಟು ಹುಷಾರಾಗಿರಿ, ನೀವು ಸೇಫಾಗಿರಿ, ಹಾಗೆ ನಿಮ್ಮ ಫ್ಯಾಮಿಲಿ ಅವ್ರನ್ನ ಸೇಫಾಗಿ ಇಟ್ಕೊಳ್ಳಿ. ಆ್ಯಂಡ್ ಯಾರಿಗೆಲ್ಲ ಕಾಯಿಲೆ ದಯವಿಟ್ಟು ನಿಮ್ಗೆ ಚಿಕ್ಕ ಒಂದು ಕೆಮ್ಮು ನೆಗಡಿ ಬಂದರೂ ಕೂಡ ಮಾಸ್ಕ್ನ ಬಳಸಿ ನೀವೇ ಸೆಲ್ಫ್ ಕ್ವಾರಂಟೈನ್ ಆಗಿ ನಾರ್ಮಲಾಗಿ ಅದು ರಿಕವರ್ ಆದಮೇಲೆ ಒಂದು ಚಿಕ್ಕದಾಗಿ ಕೆಮ್ಮು ನೆಗಡಿ ಹೋದ್ಮೇಲೆ ನೀವು ಆಮೇಲೆ ನೀವು ಮತ್ತೆ ಹೊರಗಡೆ ಓಡಾಡಿ ಅಂದರೆ. ಸೊ ಎಲ್ಲರ ಜೊತೆಗೆ ಬರ್ರಿ ಅಂತ ಹೇಳ್ತೀನಿ. ಸೊ ಏನಕ್ಕೆ ಅಂತಂದರೆ ಯಾರೂ ಕೂಡ ಸಡನ್ನಾಗಿ ಗೊತ್ತಾಗಲ್ಲ ಅದೇನಂತ. ಸೊ ಸೇಫ್ ಆಗಿರಿ ಅಂತ ಹೇಳ್ತಾ ಇದು ಇವತ್ತಿನ ವ್ಲಾಗ್ ಫ್ರೆಂಡ್ಸ್. ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.